ಏಯ್ ಲಾ ರಾಂಗ್ ರೂಟ್ ಅಲ್ಲಿ ಬಂದ್ಬಿಡಿದೀವಿ. ಏನಿಲ್ಲ ಬಾ, ಕರೆಕ್ಟ್ ಹೋಗ್ತೀವಿ. ನಾವು ನಡೆದಿದ್ದೆ ದಾರಿ ಹಾನೆ ನಡೆದಿದ್ದೆ ದಾರಿ ಅನ್ನಂಗೆ ನಮ್ಗೆ ರೂಟ್ ಅಂತೂ ಗೊತ್ತಿಲ್ಲ, ಆದರೂ ದಾರಿ ಮಾಡ್ತಾ ಇದ್ದೀವಿ. ದಾರಿ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕೆತ್ತಿಸಿರೋದೇನಕ್ಕೆ ರೋಡು? ನೀನು ಬಿಟ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಲ್ಲ ಹತ್ತಿದ್ರೆ ಆದ್ರೂ ಕಡ್ಡಿ ಎತ್ಕಬೇಡ, 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 ಬೇಡ ಬೇಡ, ನೋ ನೋ, ಬೇಡ ಬೇಡ ಅಂತೂ ಸಾಹಸ ಮಾಡಿದ್ದಾರೆ ಸುಬ್ಬು ಅವರು, ಕಡ್ಡಿ ಎತ್ಕೊಂಬಿಟ್ರು ಕೊನೆಗೂ. ಬೆಟ್ಟದ ಮೇಲೆ ಇಟ್ಟಿಗೆಗಳಿಂದ ಕಟ್ಟಿರೋಂಥ ಗೋಡೆಗಳಿದೆ ಇಲ್ಲಿ ನೋಡಿ. ನಾವು ವಿಸ್ಮಯ, ತುಂಬ ತುಂಬ ಮೇಲತ್ತಿ ಬಂದರೆ ಇಲ್ಲಿ ಮೇಲೆ ಗೋಡೆ ಕಟ್ಟಿದ್ದಾರೆ. ಇದು ಯಾವ ಥರ ಕಟ್ಟಡನೋ ಇಲ್ಲ ಯಾರೋ ಮೇಲೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಗೊತ್ತಾಗ್ತಾ ಇಲ್ಲ, ಮೇಲೆ ಹೋಗಿ ನೋಡೋಣ. ಗೆಳೆಯರೇ ನೋಡ್ರಿ, ಹತ್ತೀನಿ ಪಾ. ನಾನು ಅವಾಗಲೇ ಗಾಡೀಲಿ ಬರುವಾಗ ಆ ಬೆಟ್ಟ ಅನ್ಕೊಂಡೆ, ಈ ಬೆಟ್ಟ ಅಲ್ಲ ಅಂತ ನಗಾಡ್ತಾ ಇದ್ದೆ. ಬಾದಾಮ್ ಗ್ರೀನ್ ಕಲರ್ ಕುಡಿದ್ರು ಇಲ್ಲೆಲ್ಲ ಗೋಡೆಗಳ ತರ ನಿರ್ಮಿಸಿದ್ದಾರೆ ಅವರೇ, ಕಲ್ಗಳನ್ನ ಜೋಡಿಸಿ ದಾರಿ ಮಾಡಿದ್ದಾರೆ. ಇದೆಲ್ಲ ಹಳೆ ಕಾಲದ್ದೇ ಅನ್ಸುತ್ತೆ. ಸ್ವಿಮ್ಮಿಂಗ್ ಕರೋ, ಬೆಟ್ಟದ ಮೇಲೆ ಕಂಬ. ಎಸ್ ನೀರಿದೆ, ಬಟ್ ಅಲ್ಲಿ ಹೋಗೋ ಧೈರ್ಯ ಇಲ್ಲ ನನಗೆ. ಆ ಕಡೆಯಿಂದ ಬತ್ತಿ ಈ ಪ್ಲೇಸ್ ನ ನೋಡ್ತಾ ಇದ್ರೆ ಯಾವ್ದೋ ನಾರ್ಮಲ್ ಜಾಗ ಅನ್ಸುತ್ತೆ, ಮರದ ನಾರ್ಮಲ್. ಕೋತಿ ಕೋತಿ ದೇವಸ್ಥಾನ ಇದೆ, ಕೋತಿ ಇದೆ, ಪಕ್ಕ ಇಲ್ಲಿ ನೀರಿದೆ, ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಕಾಳು ಪ್ರಾಣಿಗಳು ಇದ್ದೇ ಇರ್ತವೆ. ಇರೋ ಗಾಳಿ ಬರ್ತೈತೆ, ಅದ್ಭುತವಾಗಿದೆ, ಸುಂದರ ವಿಸ್ಮಯ. ಪ್ರಕೃತಿಗೆ ಬೇರೆ ಯಾವುದು ಸರಿಸಾಟಿಲ್ಲ. ನಿಮಗೆ ಕೈ ಕಾಲುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಬೇಕು ಅಂದರೆ ಈ ಬೆಟ್ಟ ಹತ್ತದಾಗ್ಲೇ ಗೊತ್ತಾಗೋದು ನೀವು ಎಷ್ಟು ಫಿಟ್ ಆಗಿದ್ದೀರಾ ಮತ್ತು ಎಷ್ಟು ಶಕ್ತಿ ಇದೆ ನಿಮ್ಮಲ್ಲಿ ಅನ್ನೋದು. ಈ ಬೆಟ್ಟ ಹತ್ತಿದ್ರೆ ಅದೇ ತೋರಿಸುತ್ತೆ ನಿಮಗೆ. ನಾವಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ, ಬಟ್ ಇಲ್ಲಿ ಹತ್ತಿದ ಮೇಲಂತೂ ಫೀಲ್ ಸಕ್ಕತ್ ಅನ್ನಿಸ್ತಾ ಇದೆ.
ಈ ಕಬ್ಬಾಳ್ ಬೆಟ್ಟದ ಮೇಲಂತೂ ಒಂದು ಹೊಸ ಸಾಮ್ರಾಜ್ಯನೇ ಇತ್ತು. ಇಲ್ಲಿರುವಂತ ಹಳೆಯ ಗೋಡೆಗಳು ಮತ್ತೆ ಇಲ್ಲಿರುವಂತ ಜೈಲು ಮತ್ತೆ ಇಲ್ಲಿರುವಂತ ದೇವಸ್ಥಾನ ಇದೆಲ್ಲ ಆಲ್ಮೋಸ್ಟ್ ನಮ್ಮ ಹಳೆಯ ಸಂಸ್ಕೃತಿ ಏನಿದೆ ಅದನ್ನ ತೋರಿಸುತ್ತೆ. ಯಾರಾದರೂ ಬೆಟ್ಟ ಹತ್ತಿನ ಅಂತ ಬಂದ್ರೆ ದಯವಿಟ್ಟು ಒಳ್ಳೆ ಶೂ ಹಾಕಮ್ಮನಿ, ಯಾಕೆ ಅಂದ್ರೆ ತುಂಬಾ ಸ್ಲಿಪ್ ಆಗುತ್ತೆ, ಸುಸ್ತಾಗುತ್ತೆ, ಜಾರುತ್ತೆ. ಸೌದೋಗಿರೋ ಚಪ್ಪಲಿಗಳು ಅಥವಾ ಶೂಗಳು ಹಾಕಮ್ಮಂದ್ರೆ ಸಿಕ್ಕಾಪಟ್ಟೆ ಟಫ್ ಇರ್ತವೆ, ಕಷ್ಟ. ಬಂದೇರಿ ಮಾವು ಬಂದ್ಬಿಟ್ಟು ನೀವು ಮಾಡಕ್ ಹೋಗ್ಬೇಡಿ, ಮಾಡಕ್ ಹೋಗಿ ಬ್ಯಾಡಿ. ಆಮೇಲೆ ಡ್ಯಾಡಿ ಮಮ್ಮಿ ಎಲ್ಲ ನೆನಪಾಯ್ತಾರೆ, ಇಲ್ಲೆಲ್ಲ ಹಾಕ್ತಿದಾರ ಆಲ್ರೆಡಿ. ಹತ್ತವಾಗೂ ಆಯ್ತು, ಒಳಗಡೆ ನೀನು ಇಳಿಯವಾಗೂ ಆಯ್ತು. ಓ ಗಾನ ಹಾರಾಯಕ್ಯಾ ಗಾನ ನಡ್ತಾಯ್ತಲ್ಲ ಇಲ್ಲಿ ನಮ್ಗೆ ಈ ಬೆಟ್ಟ ಹತ್ತಿ ಇಳಿಯೋದಕ್ಕೆ ಅಳ್ಳಾಡ್ತಾ ಇದೀವಿ. ಅವ್ರು ಸುಮಾನ ನೋಡಿ ಹೆಂಗಾಡ್ತಾವ್ರೆ, ಅದೇನ್ ಫೋಟೋಗಳು ಚೋ ಯಪ್ಪ. ಅಯ್ಯಮ್ಮ ಕೆಲವೊಂದ್ ಬಾರಿ ಎಲ್ಲ ದೇವರು ಕಾಣ್ತಾವಿಲ್ಲ ನನಗೆ. ಯಾವ್ಯಾವ ಜಾಗದಲ್ಲಿ ಏನೇನ್ ಕೆಲಸ ಮಾಡುತ್ತೆ ಅಂತ ಮಾ ಹೇಳಕ್ ಹೋದ್ರೆ ನಾರ್ಮಲ್ ಆಗಿ ನಾವೆಲ್ಲ ಓಡಾಡ್ತೀವಿ, ಆದ್ರೆ ಕಾಲ್ಗಳು ಇಲ್ಲಿ ಈ ಜಾಗದಲ್ಲಿ ಓಡಾಡಕ್ಕೆ ಬರೋದಿಲ್ಲ, ತೆವಿಬೇಕು. ಕುಂಡಿನೂ ಯೂಸ್ ಆಗುತ್ತೆ ಈ ಜಾಗದಲ್ಲಿ, ಕುಂಡಿ ಸೇವೆ ಅಂದ್ರೆ ಇದೇ ಅನ್ಸುತ್ತೆ. ಹೊಸ ಪ್ಯಾಂಟು ಎಲ್ಲ ಉಜ್ಜೋಗಿ ತೆವಳಿ ತೆವಳಿ ತೂತಾಗಿರ ಬುತ್ತೆ ಕೆಳಗಡೆ. ನಾನಂತೂ ಯಾವ್ದೇ ಕನಸು ನಿಂತ್ಕೊಂಡಿಲ್ಲ, ಎಲ್ಲ ಐ ಆಮ್ ಫಿಕ್ಸ್ಡ್ ಮೆಂಟಲಿ. ನಿಂತ್ಕೊಂಡು ಇಳಿಯಕ್ ಹೋದ್ರೆ ನಿನ್ ಲೈಫಲ್ಲಿ ನಿಂತ್ಕೋಬಾರ್ದು, ಕಷ್ಟ ಸುಖ ಮಾತಾಡ್ತಾರೆ ಕಳ್ಳನ ಮಕ್ಕಳು. ನಿಂತ್ಕೊಂಡು ನಾವಿಲ್ಲಿ ಹಂಡು ಸೇವಿಸ್ತಾ ಇದೀವಿ. ಬೀಳ್ತೀವೋ ಇಲ್ವೋ ನಂಗೆ ಗೊತ್ತಿಲ್ಲ, ನನ್ನಂತೂ ಬೀಳ್ತೀವಿ ಅನ್ಸ್ತೈತೆ ನಂಗೆ. ಮೇರ ಶೂ ಜಾರ್ತಾ ಇದೆ, ಚೋಟೆ ಚೋಟೆ ಅಪ್ಪ ಹಚ್ಚಾಕ್ಯ ಚಪ್ಪಲ್ ನೈ ಶೂ ನೈ ಐಸೆ ಆಗ್ಯಾ ನಿಚರಕ್ಕೆ ಖಿಲಾಡಿ. ಇದರ ಚೀತಾ ಆತ ಚೀತಾ ಚಪ್ಪಲ್ ಏಕೆ ಜಾಯ ಅಮ್ಮ. ಇಲ್ಲಿ ಎಲ್ಲ ಆಡೇಳ್ತಾವೆ ಇವರು, ಕರ್ನಾಟಕ ಟೈಗರ್ ಅಂತ ಅಲ್ಲ ಗುರು, ನಮ್ಮ ಕರ್ನಾಟಕ ಟೈಗರ್ಗಳು ಹತ್ತಾವೆ ಕಷ್ಟಗಳೈತೆ ಬೆಟ್ಟಿಗಿಲ್ಲ ಕಡೆ. ನಾವು ಕರ್ನಾಟಕ ಟೈಗರು ಕಾಮ ಹೋತಾ ಐಸಾ ಹೋತಾ ಟೈಗರ್ ಐಸಾ ನೀ ಹೋತಾ ಐಸಾ 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 ಜಂಪ್ ಕರ್ತಾ ಅಭಿ ತುಮ ಲೋಗ್ ಊಪರ್ ಗಯಾ ನಾ ಉಧರ್ ಕೈಸಾ ಎಕ್ಸ್ಪೀರಿಯನ್ಸ್ ಹೈ ಅಭಿ ಕೈಸಾ ಹೈ ಬೋಲೋ. ಬಹುತ್ ಅಚ್ಚಾ ಎಂಜಾಯ್ ಬಹುತ್ ಅಚ್ಚಾ ಹುವಾ ಥಾ ಬಹುತ್ ಅಚ್ಚಾ ಎಂಜಾಯ್ ಹುವಾ ದಿನ ಮೇ ಎಂಜಾಯ್ ಕಿಯಾ ಹಾಂ ಕ್ಯಾ ಕ್ಯಾ ಹೈ ಊಪರ್ ಬಹುತ್ ಅಚ್ಚಾ ಹೈ ಬಹುತ್ ಅಚ್ಚಾ ದೇಖ್ನೆ ಕೇ ಲಿಯೆ ಕೋಈ ಆದ್ಮಿ ಆ ಸಕ್ತಾ ಹೈ ನಾ ಇಧರ್ ಆಯಾ ಆಯಾ ಹಾಂ. ತುಮಹಾರಾ ಗಾಂವ್ ಕೌನ್ ಸಾ ಎಂಪಿ 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 ಸೇ ಆಯಾ ಇಧರ್ ದೇಖ್ನೆ ಕೇ ಲಿಯೆ ಆಯಾ ದೇಖ್ನೆ ಕೇ ಲಿಯೆ ಆಯಾ ಇಧರ್ ಸೂಪರ್ ಅಭಿ ಹಿಮಾಚಲ್ ಪ್ರದೇಶ ಭೀ ಗಯಾ ಥಾ ಅಭಿ 10 ದಿನ ಲೌಟ್ ಗಯಾ ಹೈ ಇಧರ್ ಮೇ ಹಾಂ ಅಭಿ ಮೈಸೂರ್ ಕಿ ಕೈಸಿ ಜಗಾ ಹೈ ಇಧರ್ ಮೇ ಬೆಂಗಳೂರು ಕರ್ನಾಟಕ ಆಪ್ಕಾ ಏಜ್ ಕಿತ್ನಾ ಅಭಿ ಅಭಿ ಮೇರಾ ಏಜ್ ಹೈ 19 ಸಾಲ್ 19 ಸಾಲ್ ಗೊತ್ತಿಲ್ಲ ಗುರು ನೋಡೋಣ ನಂಬರ್ಸ್ 19 ಹಾಂ ಜಿ ನೋಡಿ ಬಾಯ್ಸ್ 19 ಇಯರ್ಸ್ ಬಾಯ್ಸ್ ಈ ಬೆಟ್ಟ ಹತ್ತಿ ಎಂಜಾಯ್ ಮಾಡ್ತಿದ್ದಾರೆ. ಇವರೆಲ್ಲ ಮಧ್ಯಪ್ರದೇಶದಿಂದ ಬಂದಿರೋದು, ಕಬ್ಬಾಳ್ ಬೆಟ್ಟ ಹತ್ತಿದ್ದಾರೆ.
ನಾವೆಲ್ಲ ಲೋಕಲ್ ಅಲ್ಲಿ ಇಲ್ಲೇ ಇರ್ತೀವಿ, ಬೆಂಗಳೂರು ಅಲ್ಲಿ ಇಲ್ಲಿ ಮೈಸೂರಲ್ಲೆಲ್ಲ ಇಲ್ಲೇ ಇರ್ತೀವಿ. ಬಟ್ ಯಾರು ಇದನ್ನೆಲ್ಲ ಹತ್ತೋದಕ್ಕೆ, ನಾವೇ 30 ವರ್ಷ ಆದ್ಮೇಲೆ ಬಂದಿದ್ದೀವಿ. ಇವ್ರಿಗೊಂದ್ಸರಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ. ಅಭಿ ಸಭಿ ಭಾಯ್ ಲೈಕ್ ಕರೋ, ಆ ಜೋಡಿಗೆ ನಿವೇದನೆ ಔರ್ ಸಬ್ಸ್ಕ್ರೈಬ್ ಭೀ ಕರೋ ಔರ್ ಶೇರ್ ಕರೋ ಜ್ಯಾದಾ ಸೇ ಜ್ಯಾದಾ ಜ್ಯಾದಾ ಶೇರ್ ಕರೋ ಭಯ್ಯಾ ಕೋ. ಓಕೆ ಥ್ಯಾಂಕ್ ಯು ಭಯ್ಯಾ, ಥ್ಯಾಂಕ್ ಯು. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಇಲ್ಲೇ ಕಳೆದೋಯ್ತು ಈ ಒಂದು ಟ್ರಕ್ಕಿಂಗಲ್ಲಿ. ಫಸ್ಟ್ ವಿಡಿಯೋನೇ ಅಡ್ವೆಂಚರು ಮಾಡಿದ್ದೀವಿ. ಈ ವಿಡಿಯೋ ಹೆಂಗಿರುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದೇ ಥರ ಅಡ್ವೆಂಚರ್ ಆಗಿ ವಿಡಿಯೋಗಳನ್ನ ಮಾಡೋಣ. ಇದಕ್ಕೆಲ್ಲ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಇದ್ರೆ ಮಾತ್ರ ಸಾಧ್ಯ. ನೀವು ತೆವಳಿ, ನೀವು ತೆವಳಿ.